सुवर्ण श्रीमती भाग्यलक्ष्मी। चल बस ಏನಿದು ಬೆಳಗ್ಗೆ ಬೆಳಗ್ಗೆ ರಾಂಗ್ ಸೈಡ್ ಅಲ್ಲಿ ಹೋಗ್ತಾ ಇದ್ದೀರಾ? ಬೇಡ ಬಸ್, ಚೆನ್ನಾಗಿರಲ್ಲ. ಏನ್ ಮಾಡೋದು ಕೈಲಾಶ್, ಸಿಟ್ಟು ಬಂದೇ ಬರುತ್ತೆ. ಆದ್ರೆ ನಿನ್ನಂಥವನ್ನ ಹೊಸ್ಕಾಕಕ್ ಆಗಲ್ವಲ್ಲ ಅಂತ ಬೇಜಾರು ಆಗತ್ತೆ. ಸಮಾಧಾನ, ಇಷ್ಟೊಂದು ಬಿ ಪಿ ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದು ಇಷ್ಟೊತ್ತಲ್ಲಿ ಬೆಳಗ್ಗೆ ಬೆಳಗ್ಗೆ. ಕರೆಕ್ಟು, ನಾನೆಂಥ ಪೆದ್ದ ಅಲ್ವಾ ಬಸ್, ನನಗೆ ಗೊತ್ತೇ ಆಗಲಿಲ್ಲ ತಮಗೆ ವಿರಹ ನೂರು ನೂರು ತರಹ ವಿರಹ ಪ್ರೇಮ ಕಾವ್ಯದ ಕಹಿ ಬರಹ ಅಂತ ನಮಗೆ ತಿಳಿಲೇ ಇಲ್ಲ ಬಸ್. ನಾನು ಏನೇ ತಪ್ಪಾಗಿ ಮಾತಾಡಿದ್ರು ತಮ್ಮ ಹೊಟ್ಟೆ ಹಾಕೊಂಡು ನಂಗೆ ಸಂಸ್ಬಿಡಿ ಬರಲೇ. ಒಂದು ನಿಮಿಷ, ತಾವು ಹೇಳಿದ್ದು ನಂಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಅದೇ ನಿಮ್ಮ ಭಾಗ್ಯ ಉರ್ಫ್ ಗೌತಮಿ ಅಲಿಯಾಸ್ ನಿಮ್ಮ ಹೃದಯದ ರಾಣಿ ಮನೇಲಿಲ್ವಂತಲ್ಲ, ಅದಕ್ಕೆ ತಮಗೆ ವಿಲೋ ವಿಲೋ ಅಂತಿರ್ಬೇಕು ಮನಸ್ಸು ಅಲ್ವಾ ಬಾಸ್? ಗೌತಮಿ ಬಗ್ಗೆ ಮಾತಾಡಿದ್ರೆ ಕೆಂಡ ಹೋಗ್ಬಿಡ್ತೀರಾ? ಒಂದ್ಸತಿ ಮುಟ್ಟಲ್ಲ. ಬೇಡ ಬಾಸ್, ನಾನು ಸುಟ್ಟೋಗ್ಬಿಟ್ರೆ ಯಾಕೆ ಸುಮ್ಮನೆ ರಿಸ್ಕು? ಹೌದು, ಗೌತಮಿ ಮೇಡಮ್ ಅವರು ಎಲ್ಲೋಗಿದ್ದಾರಂತೆ? ನಿಮಗೆ ಹೇಳೇ ಹೋಗಿರ್ತಾರೆ, ನಮಗೂ ಸ್ವಲ್ಪ ಹೇಳಿ ಬಾಸ್. ಅದೆಲ್ಲ ನಿನಗೆ ಯಾಕೆ? ಹೌದು ಬಿಡಿ, ಅವೆಲ್ಲ ನಮ್ಗೆ ಯಾಕೆ? ಗೌತಮಿ ಮೇಡಮ್ ಅವರು ತಮ್ಮವರಲ್ವಾ? ಹೌದು, ಅವರು ನನ್ನವರು. ಜೋರಾಗಿ ಕಿರ್ಚಬಾರ್ದು, ಮನೇಲಿ ಆದ್ರೂ ಕೇಳಿಸ್ಕೊಂಡ್ರೆ ಇಲ್ಲಿ ಭೂಕಂಪ ಆಗುತ್ತೆ. ಸಮಾಧಾನ ಬಾಸ್, ಟೆನ್ಷನ್ ಆಗಬೇಡಿ. ಈಗ ತನಕ ಇಲ್ಲಿಂದ ಬಂದಿದ್ದೀನಿ, ಮೈಕೈಲ್ಲ ನೋವು, ಸ್ವಲ್ಪ ರೆಸ್ಟ್ ಮಾಡಿ ಬರ್ತೀನಿ, ಆಮೇಲೆ ಮಾತಾಡೋಣ. ಮನೆ ಅಳಿಯಾಗಣ್ಣ ಜ್ಞಾಪಕ ಇದೆ ತಾನೆ? ಹುಷಾರಾಗಿ ರೀಚ್ ಆದ್ಯಾ ಇಲ್ಲ, ಸೇಫಾಗಿ ರೀಚ್ ಆದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಫೋನ್ ಮಾಡಿದ್ದೆ ಅಷ್ಟೆ. ಪರವಾಗಿಲ್ಲ ಭಾಗ್ಯ, ಇಲ್ಲಿ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಆರಾಮಾಗಿದ್ದೀನಿ. ನೀನು ಹುಷಾರಾಗಿ ಬಾ ಆಯ್ತಾ? ನೀನು ಫ್ರೀ ಆದಾಗ ಫೋನ್ ಮಾಡು. ಸರಿ, ಮಾತಾಡಿದೆಯಲ್ಲ, ನಿಜನ ಅಥವಾ ನಾಟಕನ? ಯಾವ ವಿಷಯ? ಓ, ಭಾಗ್ಯನ ಹತ್ರ ಮಾತಾಡಿದ್ದೆ, ಅದು ನಾಟಕ ಅಲ್ಲ, ನಿಜಾನೇ. ಅವಳು ಸೇಫಾಗಿ ರೀಚ್ ಆಗ್ಲಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಆಗಲೇ ಅವಳಿಗೆ ಫೋನ್ ಮಾಡಿದ್ದೆ, ಆಗ ಅವಳು ಫೋನ್ ರಿಸೀವ್ ಮಾಡಿರಲಿಲ್ಲ, ಅದಕ್ಕೆ ಈಗ ವಾಪಸ್ ಅವಳೆ ಫೋನ್ ಮಾಡಿದ್ರು ಅಷ್ಟೆ. ಅರು, ನಿಂದು ಯಾಕೋ ಅತಿ ಆಯ್ತು ಕಣೆ. ಇತ್ತೀಚೆಗೆ ಸೊಸೆನ ತುಂಬ ಓಲೈಸ್ತಾ ಇದೀಯ. ಮೊದಲು ನಾನು ಹೇಳಿದ ಹಾಗೆ ಕೇಳ್ತಾ ಇದ್ದೆ, ಅವಳನ್ನ ಮನೆಯಿಂದ ಆಚೆ ಕಳ್ಸೋಣ ಅಂದ್ರೆ ಅದಕ್ಕೂ ಹ್ಞೂ ಅಂದೆ.
ಈಗ ಯಾಕೆ ಯಾಕೆ ಬದಲಾವಣೆ? ಹೌದಕ್ಕೆ, ಇಷ್ಟು ದಿನ ನೀವು ಹೇಳಿದ್ದೆಲ್ಲದಕ್ಕೂ ನನ್ನ ತಲೆ ಆಡಿಸ್ತಿದೆ. ಅದು ನನ್ನ ದಡ್ಡತನ ಅಂತ ಈಗ ನನಗೆ ಗೊತ್ತಾಗಿದೆ. ನೀವು ಹೇಳ್ತಾ ಇದ್ರಿ, ನಾನು ಕೇಳ್ತಾ ಇದ್ದೆ. ಅದು ನಾನು ಮಾಡ್ತಿದ್ದಿದ್ದ ತಪ್ಪು ಅನ್ನೋದು ನನಗೆ ಅರ್ಥ ಆಗಿದೆ. ಅದಕ್ಕೆ ನೀವು ಅಷ್ಟೇ, ಇನ್ನು ಮುಂದೆ ದಯವಿಟ್ಟು ಬದಲಾಗಿ, ಎಲ್ಲರೂ ಸಂತೋಷವಾಗಿ ನಗ್ನಾಗ್ತಾ ಈ ಮನೆಯಲ್ಲಿರೋಣ ಪ್ಲೀಸ್. ಏನೇ ಯಾರು ನಿನ್ನ ಮಾತಿನ ಅರ್ಥ?